ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಅಲೋಕ್ ಕುಮಾರ್ ಎರಡು ದಿನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಎಚ್ಡಿ ಅನಂತ್ ಕುಮಾರ್ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಆಲಮೇಲ್ ಮಾರ್ಗವಾಗಿ ಚಟ್ಟಣಕ್ಕೆ ಆಗಮಿಸುತ್ತಾರೆ ಚಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸ್ಥಳೀಯರಿಂದ ಅಹವಾಲು ಸ್ವೀಕಾರು ಸೇರಿದಂತೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಓಕೆ ನಮಸ್ಕಾರ ನಾನು ಆನಂದ್ ಕುಮಾರ್ ವಿಜಯಪುರ ಜಿಲ್ಲಾ ಎಸ್ಪಿ ಮಾತನಾಡುತ್ತಾ ಇದ್ದೇನೆ ನಾಳೆಯ ದಿನ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಅಡಿಷನಲ್ ಡಿಜಿಪಿ ರವರಾದಂತಹ ಸನ್ಮಾನ್ಯ ಶ್ರೀ ಅಲೋಕ್ ಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಗೆ ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತು ರಿವ್ಯೂ ಕೂಡ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಏನೇನು ಕೆಲಸ ನಡೆಯತಾ ಇದೆ ಅನ್ನೋದರ ಬಗ್ಗೆ ಮತ್ತು ಮಾನ್ಯ ಎಡಿಜಿಪಿ ಸಾಹೇಬರು ಗುಲ್ಬರ್ಗಾ ಜಿಲ್ಲೆಯಿಂದ ಹೊರಟು ಅಫ್ಜಲ್ಪುರ ಮಾರ್ಗವಾಗಿ ನಮ್ಮ ಅಲಮೇಲ್ ಪ್ರದೇಶದಲ್ಲಿ ವಿಸಿಟ್ ಮಾಡಿ ತದನಂತರ ಇಂಡಿ ಮುಖಾಂತರ ಚಡಚಣ ಅಲ್ಲಿ ಕೂಡ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದವನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಸಾರ್ವಜನಿಕರು ಅಹವಾಲುಗಳನ್ನು ಕೂಡ ಕೊಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು ಅಂತೇಳಿ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಕೂಡ ನಾವು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಎಡಿಜಿಪಿ ಸಾಹೇಬರು ಹೆಚ್ಚು ಸಾರ್ವಜನಿಕರೊಂದಿಗೆ ಸಂವಾದ ನಡೆಸೋದಕ್ಕೆ ಉತ್ಸುಕರಾಗಿದ್ದಾರೆ ಎಲ್ಲ ಸಾರ್ವಜನಿಕರು ಮತ್ತು ಪೆಟಿಷನರ್ಸ್ ಕೂಡ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂತೇಳಿ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕ ಕಡೆಯಿಂದ ಎಲ್ಲರಿಗೂ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ಗುಲ್ಬರ್ಗಾದಿಂದ ಹೊರಟು ಅಫ್ಜಲ್ಪುರ ಮಾರ್ಗವಾಗಿ ಅವರು ಅಲಮೇಲ್ ಕಡೆಗೆ ದೇವಣಗಾಂವ್ ಆ ಬ್ರಿಡ್ಜ್ ಮುಖಾಂತರವಾಗಿ ಅಲಮೇಲ್ ಕಡೆಗೆ ಬರ್ತಾರೆ ಅಲ್ಲಿಂದ ಅವರು ಸಾಹೇಬರು ಎಲ್ಲಿ ಯಾವ ಪ್ರದೇಶಗಳಿಗೆ ವಿಸಿಟ್ ಮಾಡಬೇಕು ಅಂತೇಳಿ ಅವರು ಆದೇಶವನ್ನು ನೀಡ್ತಾರೆ ಅದರ ಪ್ರಕಾರ ವಿಸಿಟ್ಸ್ ಇರ್ತದೆ ಅಲಮೇಲ್ನಿಂದ ಇಂಡಿ ಮಾರ್ಗವಾಗಿ ಅವರು ಚಡಚಣಕ್ಕೆ ಬರ್ತಾರೆ ಚಡಚಣದಲ್ಲಿ ಕೂಡ ಸಾರ್ವಜನಿಕರೊಂದಿಗೆ ಸಂವಾದ ಇದೆ ಮತ್ತು ಪೆಟಿಷನರ್ಸನ್ನು ಕೂಡ ಅವರು ಭೇಟಿ ಮಾಡ್ತಾರೆ ಅಂತೇಳಿ ವಿಷಯ ತಿಳಿಸಿದ್ದಾರೆ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ನಾವು ನಿಮಗೆಲ್ಲರಿಗೂ ಕೋರಿಕೆ ಸಲ್ಲಿಸುತ್ತೇವೆ ಸಾಹೇಬರು ಈ ಹಿಂದೆ ನಮ್ಮ ರೇಂಜ್ನಲ್ಲಿ ಐ ಜಿ ಪಿರವರಾಗಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿರುವಂಥದ್ದು ಎಲ್ಲ ಸಾರ್ವಜನಿಕರ ಗಮನಕ್ಕೆ ಬಂದಿರುವಂಥದ್ದು ಈಗ ಕೂಡ ಸಾಹೇಬರ ಆದ್ಯತೆ ಏನು ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಇರುವಂತಹ ಏನು ಈ ಗ್ಯಾಂಗ್ವಾರ್ ಟೈಪ್ ಆಫ್ ಆಟಿಟ್ಯೂಡ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂಥದ್ದು ಸನ್ಮಾನ್ಯರ ಒಂದು ಆಶಯವಾಗಿದೆ ಆ ದಿಕ್ಕಿನಲ್ಲಿ ದಿಶೆಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಹುರಿದುಂಬಿಸುವಂಥ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೈಡ್ ಮಾಡುವಂಥ ದೃಷ್ಟಿ ಇಟ್ಕೊಂಡು ಸಾಹೇಬರು ಬರ್ತಾ ಇದ್ದಾರೆ ಅವರ ಆದೇಶಗಳನ್ನು ನಾವು ಸಂಪೂರ್ಣವಾಗಿ ಯಥಾವತ್ತಾಗಿ ಪಾಲನೆ ಮಾಡೋದಕ್ಕೆ ತಯಾರಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮಸ್ಕಾರ ರೈತರಿಗಾಗಿ ಅಧಿಕ ಲಾಭ ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್ ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯ ವರ್ಧಕಗಳ ಮಿಶ್ರಣ ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನ ಒದಗಿಸುತ್ತದೆ
ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ. 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನು ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3 ರಿಂದ 5 ಮಿಲಿ ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ ದ್ವಿತೀಯ ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ. ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಮೊಬೈಲ್ ನಂಬರ್ 9880804090. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.